स्वागत नानु प्रियांका राठोड वीक्षकरे तमेलिगे ना प्रतिदिन कूड़ा व्यक्तिया ना संदर्शन मी बेरे बेरे कार्यक्षेत्र व्यक्ति मुझे प्रयत्न पड़ता अदे रीति इवत नमंदे हिरीयर बीजेपी मुखंड सक्रिय बीजेपी कार्यकर्त जो आयुर्वेदिक पंडित कूड़ा हाँ सुरेश पाटील अंत बनी मतडसोना वीक्षक ना सुरेश पाटील जो इवर आयुर्वेदिक पंडित हाउस जो बीजेपी पक्ष कार्यकर्त कूड़ा हाउस हलवर वर्ष बीजेपी पक्षव तम कुट अवन आ पक्षकोस्क दुड़ता बीजेपी पक्ष के या बल तोर्स अदे पक्षव या आय्केकुंतना सर इवु वर्ष बीजेपी पक्ष कार्यकर्त सेवे सल्ता नान बाल्यदिंदलू राष्ट्रीय स्वयं सेवक संघ स्वयं सेवकन नानु अदरल्ली बंदे आमेले नम घटप्रभादल्ली राम भोवट होले हिरियरु मार्गदर्शनदल्ली नानु भारतीय जनसंघद कार्यकर्तनागि केलस माड्लिक्के प्रारंभ माडिदे अल्लिंद भारतीय जनता पक्ष आयितु ಅಲ್ಲಿಂದ ಇಲ್ಲಿವರೆಗೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡುತ್ತಾ ಬಂದಿದ್ದೇನೆ ಓಕೆ ಸರ್ ಇದುವರೆಗೂ ತಮಗೆ ಸಿಕ್ಕಂತ ಅಧಿಕಾರಗಳು ಯಾವುದಾದರೂ ಅಂದ್ರೆ ಇವಾಗ ಗ್ರಾಮ ಮಟ್ಟದಲ್ಲಾಗಿರಬಹುದು ತಾಲೂಕು ಮಟ್ಟದಲ್ಲಾಗಿರಬಹುದು ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರಬಹುದು ಈ ರೀತಿಯಾದಂತ ಪದವಿಗಳು ತಮಗೆ ಅಂದ್ರೆ ನಾನು ಮೊದಲಿನಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಅರಭಾವಿ ಮತ ಕ್ಷೇತ್ರ ಮಂಡಲ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ 15 ವರ್ಷ ಕೆಲಸ ಮಾಡಿದೆ ಆಮೇಲೆ ಯುವಮೋರ್ಚಾ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಆಮೇಲೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡಿದೆ ಜಿಲ್ಲಾ ಉಪಾಧ್ಯಕ್ಷ ಅಂತ ಕೆಲಸ ಮಾಡಿದೆ ಜಿಲ್ಲಾ ಖಜಾಂಚಿ ಅಂತ ಕೆಲಸ ಮಾಡಿದೆ ಹಾಗೂ ಆಮೇಲೆ ಕರ್ನಾಟಕ ರಾಜ್ಯ ಪರಿಷತ್ ಸದಸ್ಯನಾಗಿ ಬೆಂಗಳೂರಿಗೆ ಹೋಗ್ತಿದ್ದೆ ಪ್ರತಿಯೊಂದು ಮೀಟಿಂಗ್ ಗೆ ಆಗರಾಗುವಂತ ಪ್ರಸಂಗದಲ್ಲಿ ನಾನು ಬೆಂಗಳೂರಿಗೆ ಕೂಡ ಸಾಕಷ್ಟು ಸಲ ಹೋಗ್ತೀನಿ ಓಕೆ ಸರ್ ಇವಾಗ ಯಾರಿಗಾದರೂ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ತಮ್ಮ ಪಕ್ಷದ ಕಡೆಯಿಂದ ತಾವು ಯಾವ ರೀತಿಯಾದಂತ ಒಂದು ಕೆಲಸವನ್ನ ಮಾಡ್ತೀರಿ ಇವಾಗ ಯಾರಿಗೂ ಅನುದಾನ ಸಿಗಬೇಕಾಗಿರುತ್ತೆ ಸಿಕ್ಕಿಲ್ಲ ಅಥವಾ ಯಾರಿಗೂ ಒಂದು ಮನೆ ಬಿದ್ದೋಗಿರುತ್ತೆ ಅಥವಾ ಇವಾಗಂತೂ ಗೊತ್ತೇ ಇದೆ ತಮಗೆ ಯಾವ ರೀತಿ ಪರಿಸ್ಥಿತಿ ನಡೀತಾ ಇದೆ ಪ್ರವಾದಿಂದ ಅಂತ ಸೊ ಅಂತವರಿಗೋಸ್ಕರ ತಾವು ಯಾವ ರೀತಿ ಕೆಲಸ ಮಾಡ್ತೀರಾ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂದ್ರೆ ನಿಸ್ವಾರ್ಥ ಮನೋಭಾವನೆಯಿಂದ ಹೆಂಗಪ್ಪ ಅಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ಉಹಂತಿ ನದ್ಯಃ ಪರೋಪಕಾರಾರ್ಥ ಇದಂ ಶರೀರಂ ಅನ್ನುವಂಗ ಏನು ಗಿಡಮರಗಳು ಯಾವ ರೀತಿ ಜನರಿಗೆ ಉಪಯೋಗ ಹಣ್ಣು ಕೊಡ್ತಾವ ಆಕಳು ಹಾಲಂಗ ಒಬ್ಬರಿಗೆ ಉಪಯೋಗ ಆಗಲಿಸ್ ಕೊಡ್ತದೆ ನದಿ ಮತ್ತೊಬ್ಬರಿಗೆ ಉಪಯೋಗ ಆಗಲಿ ನೀರು ತ್ಯಾಗ ಕೊಡ್ತದೆ ಆ ರೀತಿ ಆ ಮನೋಭಾವನೆ ಇಟ್ಟುಕೊಂಡ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಯಾವ ಒಂದು ಸಂಕಷ್ಟಕ್ಕೆ ಒಳಪಡ್ತಾರೆ ಯಾವುದೋ ಒಂದು ಪ್ರವಾಹದಲ್ಲಿ ಆಗಲಿ ಅಥವಾ ಚಂಡಮಾರುತದಾಗಲಿ ಅಥವಾ ಯಾವುದೇ ಒಂದು ರೈಲು ದುರಂತ ಆಗಲಿ ಅಂತ ಯಾವ ಅನಾಹುತಗಳಾದ್ರೆ ಅಲ್ಲಿ ನಾವು ಹೆಚ್ಚಾನ ಹೆಚ್ಚ ಹೋಗಿ ಸೇವಾ ಮಾಡುವಂತ ಪ್ರವೃತ್ತಿಯನ್ನ ನಾವು ಇಟ್ಕೊಂಡಿದ್ದೀವಿ ಸರ್ ಇವಾಗ ನಿಮ್ಮ ಪಕ್ಷದ ಮೇಲೆ ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ ಒಂದು ಆರೋಪ ಇದೆ ಜಾತಿಯನ್ನ ಒಡಿತಾ ಇದ್ದಾರೆ ಜಾತಿಯನ್ನ ಒಡೆದು ಯುವಕರನ್ನ ಸೆಳೆದು ತಪ್ಪು ದಾರಿಗೆ ಎಳೆದ್ಬಿಟ್ಟು ಆರ್ಎಸ್ಎಸ್ ಹೆಸರನ್ನ ಇಟ್ಕೊಂಡ್ಬಿಟ್ಟು ಒಂದು ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ ಯುವಕರನ್ನ ಒಂದು ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ದಂಗೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ತಪ್ಪು ತಿಳುವಳಿಕೆ ಇದು ಭಾರತೀಯ ಜನತಾ ಪಕ್ಷ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗೂ ದೇಶ ಒಳ್ಳೆಯಂತ ಕೆಲಸ ಮಾಡಿಲ್ಲ ಅವರ ತತ್ವ ಸಿದ್ಧಾಂತ ಏನಪ್ಪ ನಾವು ಭಾರತ ಮಾತೆಯ ಮಕ್ಕಳು ಅನ್ನುವಂತ ಒಂದು ಭಾವನೆಯನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ ಈಗ ನಾವು ಏನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ಜನ ನಾವು ಹೌದು ಖಂಡಿತ ಒಳ್ಳೆಯಂತ ಪ್ರಶ್ನೆನೇ ಬರುವುದಿಲ್ಲ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂತದ್ದ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ ಅಂದ್ರೆ ಕರ್ನಾಟಕದಲ್ಲಿ ಏನಿದೆ ಅಂತ ಅಂದ್ರೆ ಒಂದು ಲಿಂಗಾಯತ ಸಮಾಜಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾರೆ ಬೇರೆ ಸಮಾಜಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತದ್ದು ಅದೇ ಅದೇನು ನಾವು ಒಪ್ಪುದಿಲ್ಲ ಯಾಕಪ್ಪ ಅಂತಂದ್ರೆ ಕೆಲವೊಂದು ಪ್ರದೇಶದೊಳಗೆ ಯಾರ್ಯಾರದ ಒಂದು ಪ್ರಭಾವ ಇರ್ತದೆ
ಅವ್ರವ್ರಿಗೆ ಅವ್ರ ಕೆಲಸ ಮಾಡುವಂತ ಅವಕಾಶಗಳು ಸಿಗ್ತಾವ. ಆ ಪ್ರಕಾರ ಅವರು ಅಂದ್ರೆ ಮತ್ತೆ ಈಗ ನಾವು ರಾಜಕೀಯ ಪಕ್ಷದಲ್ಲಿ ಇದ್ದೇವೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡುವಂತ ಸನ್ನಿವೇಶ ಬರ್ತದೆ. ಆ ಪ್ರಕಾರ ನಾವು ಎಲ್ಲರಿಗೂ ಅವಕಾಶ ಕೊಡ್ತೇವೆ. ಯಾವುದು ಜಾತಿ ಆಧಾರದ ಮ್ಯಾಗೆ ನಾವೇನು ಹೆಚ್ಚು ಒತ್ತಪಟ್ಟು ಅದನ್ನ ಕೆಲಸ ಮಾಡ್ತೀವಿ. ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವ ರೀತಿ ವ್ಯಂಗವಾಡ್ತಾರೆ ಬಿಜೆಪಿ ಪಕ್ಷದವ್ರನ್ನ ಅಂತ ಅಂದ್ರೆ, ಮೋದಿಯವರ ಮುಖ ನೋಡಿ ಜನರ ಕಡೆ ಓಟ್, ಮೋದಿಯವರನ್ನ ಮುಖ ನೋಡಿ ನಮ್ಗೆ ಓಟ್ ಹಾಕಿ ಅಂತ ಜನರ ಹತ್ರ ಓಟಿನ ಭಿಕ್ಷೆಯನ್ನ ಕೇಳಿದ್ದಾರೆ. ಏನಾದ್ರು ಕೆಲಸ ಆಗಿಲ್ಲ ಅಂತ ನಾಯಕರ ಹತ್ರ ಹೋದ್ರೆ ಮೋದಿ ಮುಖ ನೋಡ್ಬಿಟ್ಟು ಓಟ್ ಹಾಕಿದಿರ ಮೋದಿಗೆ ಕೇಳಿ ಅನ್ನುವಂತಹ ಉಡಫೆ ಉತ್ತರಗಳನ್ನ ಕೊಡ್ತಾರೆ. ಅಂದ್ರೆ ನಾಯಕ ಆ ಒಬ್ಬ ನಾಯಕನ ಹೆಸರು ಇಟ್ಕೊಂಡು ಆ ಒಬ್ಬ ನಾಯಕನ ಮುಖನ ಮುನ್ ಮಾಡ್ಬಿಟ್ಟು ಇವ್ರು ಹಿಂದೆ ಆಟ ಆಡ್ತಿದ್ದಾರೆ ಅನ್ನುವಂಥದ್ದು, ಅಥವಾ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದನ್ನ ನಾನು ಒಪ್ಪುದಿಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವಾಗಲೂ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಭಿವೃದ್ಧಿ ಕೆಲಸವನ್ನ ತೋರಿಸಿ ಓಟ್ ಕೇಳ್ತಾರೆ. ಈಗ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅವರು ಸಬ್ಕಾ ವಿಶ್ವಾಸ್ ಎಲ್ಲರನ್ನು ಜೊತೆಗೂಡಿಕೊಂಡ ಈ ದೇಶವನ್ನು ಮುನ್ನಡೆಸಕಲ್ಲ. ಇದನ್ನ ಕಾಂಗ್ರೆಸ್ ಆಯ್ದವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಕೊಟ್ಟ ಅವರು ಮೋದಿಯವರ ಒಂದು ಹೆಸರಿಗೆ ಕಳಂಕ ತರುವ ರೀತಿ ಅವರು ನಡ್ಕೊಳಕತ್ತಾರ. ಇದು ಜನ ಎಲ್ಲ ನೋಡ್ತಿರ್ತದೆ. ಅಂದ್ರೆ ಕೆಲಸ ಅಂತೂ ಮಾಡಕ್ಕಾಗಿಲ್ಲ, ಅಟ್ಲೀಸ್ಟ್ ಆರೋಪಗಳನ್ನ ಮಾಡ್ಬಿಟ್ಟು ಜನರನ್ನ ಎಳ್ಕೊಳ್ಳೋಣ ಅಂತ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರೋದು. ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ನೋಡಿದ್ರೆ ಅವ್ರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಒಂದು ಏನು ನೆಹರು ಗಾಂಧಿ ಮನೆತನ ಏನು ಹೇಳ್ಕೊತ ಬಂದಾರ, ಆ ಮನೆತನದ ಆಧಾರದ ಮ್ಯಾಗ ಅವರು ರಾಜಕೀಯ ಮಾಡಾಕ. ಇನ್ನೂವರೆಗೆ ಅವರಿಗೆ ಕಳೆದ 70 ವರ್ಷದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಅವರು. ಇವತ್ ನೋಡು ಭಾರತೀಯ ಜನತಾ ಪಕ್ಷದೊಳಗ ಒಬ್ಬ ಚಾ ಮಾಡುವಂತ ಯುವಕ ಒಂದು ದೇಶದ ಪ್ರಧಾನಿ ಆಗ್ತಾನೆ. ಅದು ಸತತವಾಗಿ ಎರಡು ಬಾರಿ. ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಒಂದು ಕಾಂಗ್ರೆಸ್ ಪಕ್ಷ ಒಂದು ವಿಫಲ ಪಕ್ಷ ಅಂತ ತಾವು ಹೇಳ್ತೀರಾ? ಕಾಂಗ್ರೆಸ್ ಪಕ್ಷ ಅದು ಈಗ ಪರಿಸ್ಥಿತಿ ಏನಪ್ಪ ಅಂದ್ರೆ ನೀರಿನಲ್ಲಿ ಮುಳುಗುವಂತ ಒಂದು ಹಡಗಿನ ಪರಿಸ್ಥಿತಿ. ಅದು ಹಡಗ ಎಂದಿಲ್ಲ, ನಾಳೆ ಮುಳುಗಾಗಬೇಕು. ಅದ ನೀರು ತುಂಬಿಕೊಂಡು ಆ ಹಡಗಿನಲ್ಲಿ ಹತ್ತಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಮತ್ತೆ ಯಾರು ಹತ್ತುದಿಲ್ಲ. ಈಗ ಇಡೀ ಜಗತ್ತ ನೋಡಾಗಬೇಕು. ಈಗ ನರೇಂದ್ರ ಮೋದಿ ಅವರು ಮಾಡುವಂತ ಕೆಲಸವನ್ನ ನೋಡಿದ್ರೆ ಇಡೀ ವಿಶ್ವವೇ ಅವ್ರ ಕಡೆ ಇವತ್ತ ಕಣ್ಣು ತರ ನೋಡ್ಲಿಕ್ಕೆ. ಯಾಕಂದ್ರ ಈಗ ಅಮೆರಿಕ ಅವರಿಗೆ ವಿಸಾ ಕೊಟ್ಟಿರ್ಲಿಲ್ಲ, ಆದ್ರೆ ಅವ್ರಿಗೆ ಇವತ್ತ ಅವ್ರು ಮಾಡುವಂತ ಕಾರ್ಯವನ್ನ ನೋಡಿ ಅವ್ರಿಗೆ ರತ್ನ ಕಂಬಳಿ ಹಾಕಿ ಇವತ್ತು ಅವ್ರನ್ನ ಸ್ವಾಗತ ಮಾಡಿದ್ರು. ಅಂದ್ರ ನಾವು ಕೆಲಸ ಮಾಡೋದನ್ನ ಇಡೀ ವಿಶ್ವನ ನೋಡ್ತಿರ್ತದೆ. ಯಾರೋ ಒಬ್ರು ಕಾಂಗ್ರೆಸ್ ಆಯ್ದವ್ರು ಯಾರೇ ಒಬ್ರು ಇದೇನ್ರೆ ಒಂದು ಅಲ್ಲಗಳಿದ್ರೆ ಅದನ್ನ ಜನ ಒಪ್ಪುದಿಲ್ಲ. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಸುರೇಶ್ ಪಾಟೀಲ್ ರವರ ಮನತಾಳದ ಮಾತು. ತಮ್ಮ ಪಕ್ಷದ ನಿಷ್ಠೆ ಅವರು ತಮ್ಮ ಪ್ರತಿಯೊಂದು ಮಾತುಗಳನ್ನು ಸಹ ತೋರಿಸಿದ್ದಾರೆ. ಇಷ್ಟು ವರ್ಷದಿಂದ ಸುಮಾರು ದಶಕಗಳಿಂದ ಹಲವಾರು ರೀತಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ, ಯುವಕರನ್ನ ತಮ್ಮತ್ತ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ, ಕೇವಲ ತಮ್ಮ ನಿಸ್ವಾರ್ಥ ಸೇವೆಯಿಂದ ಜೊತೆಗೆ ದೇಶದ ಮೇಲೆ ಇರುವಂತ ಭಕ್ತಿಯಿಂದ ಅಷ್ಟೇನೆ. ಎಸ್ ವೀಕ್ಷಕರೇ, ಸುರೇಶ್ ಪಾಟೀಲ್ ರವರೊಂದಿಗೆ ಮಾತನಾಡಲು ತಮ್ಗೆ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಸರ್, ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ಧನ್ಯವಾದಗಳು. ತಮಗೂ ನಮ್ಮನ್ನು ಕರೆಸಿ ಇಲ್ಲಿ ಒಂದು ಆಧಾರ ಆತಿಥ್ಯ ನೀಡಿದ್ದಕ್ಕೆ ತಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಗಣ್ಯರೊಂದಿಗೆ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಂಪಿ ನ್ಯೂಸ್ ಕನ್ನಡ. ನಿಮ್ಮ ಸುದ್ದಿಗೆ ನಾವು ಸದಾ ಸಿದ್ಧ. Subscribe our channel, click the bell icon and like our videos.